ಚೇತನ್, ನಾನು ಈಗ ನೀನ್ ಮಾತಾಡಿರೋ ವಿಡಿಯೋ ನೋಡಿದ್ದೆ. ಜಸ್ಟ್ ಆಕ್ಚುಲಿ ನಿನ್ನ ರಾತ್ರಿ ನೋಡಿದ್ದೆ. ಇದು ರಾಷ್ಟ್ರೀಯ ಮುಸ್ಲಿಂ ಮೋರ್ಚಾ. ಸೋ ನಿನಗೆ ಒಂದು ಸ್ವಲ್ಪ ಸಮಾಧಾನ ಕೊಡಬೇಕು, ಇದಕ್ಕೆ ಒಂದು ರೆಸ್ಪಾನ್ಸ್ ಆನ್ಸರ್ ಕೊಡಬೇಕು ಅಂತ ಅನ್ಸುತ್ತಪ್ಪ. ಅಲ್ಲ ಸರ್, ಬಟ್ ನನ್ನ ಹೆಸರು ರತ್ನಾಕರ್ ಭಟ್ ಅಂತ. ನಮಸ್ಕಾರ, ನಾವು ಶಿವಮೊಗ್ಗದಿಂದ ಬ್ರಾಹ್ಮಣ ಅಯ್ಯಂಗಾರ್ ಅಂತ ಹೇಳಿ ಮಾತನಾಡ್ತಾ. ಆದ್ಮೇಲೆ ನಂದು ರೇವತಿ ನಕ್ಷತ್ರ ಭಾರದ್ವಾಜ ಗೋತ್ರ ವಿಪ್ರಯೋಗ ಪರಿಷತ್ತಿನ ಸಂಘಟನಾಕಾರ ಬ್ರಾಹ್ಮಣ. ಓಕೆ, ಆಮೇಲೆ ಭಯೋತ್ಪಾದನೆ ವಿಚಾರಕ್ಕೆ ಬ್ರಾಹ್ಮಣನ ವಿರೋಧ. ಇಲ್ಲಿಂದ ಕಲಿತೆ ನಾನು, ಬೇಸಿಕಲಿ ಅಡ್ವೊಕೇಟ್ ಅದು. ಯಾವುದೇ ಒಂದು ನೈತಿಕತೆಗಾಗ್ಲಿ ಅಥವಾ ನಿಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರೆ ನಾಳೆ ದಿವಸ ನೀವು ವಿರೋಧ ಮಾಡಲ್ವಾ? ಮತ್ತೆ ಹಾಗಿದ್ರೆ ಅದೇ ತರ ಇನ್ನೊಬ್ರದ್ದು ಕೂಡ ಭಾವನೆ ಅಲ್ವಾ ಸರ್? ಇನ್ನೊಬ್ರದ್ದು ಕೂಡ ಹಾಗೆ ಧರ್ಮದ ಚಿಂತನೆ ಇರೋದಿಲ್ವಾ? ಆ ಸಮಯದಲ್ಲಿ ಮತ್ತೆ ಹಿಂದೂ ಮತದಕ್ಕೆ ನೀವು, ನಾನು ನನಗೆ ಗೊತ್ತಿರೋ ಕುರಾನಲ್ಲಿ ಕೆಲವೊಂದು ವಿಚಾರಗಳನ್ನು ಕೇಳಿದ್ದೀನಿ. ಭಾವನೆಗಳಿಗಾಗಿ ಪ್ರಾಣಿಗಳಿಗೆ ಕೇಳಿದ್ದೀನಿ ನಾನು. ಕೇಳಿಸುತ್ತಪ್ಪ, ಇವ್ರೆ ನಾನು ಮುಸ್ಲಿಂ, ಅವರು ಒಬ್ಬ ಬ್ರಾಹ್ಮಣ. ಅಲ್ಲ, ನಾನು ಮುಸ್ಲಿಂ ಅಲ್ಲ. ಆ ನಂತರ ಮತ್ತೆ ಆ ಬ್ಯಾನರ್ ಅಲ್ಲಿ ರೋಮನ್ಸ್ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರು. ಗೊತ್ತಿರುತ್ತೆ, ಅಲೆಕ್ಸಾಂಡರ್ ಓದಿರ್ತೀವಿ ಇಂಗ್ಲಿಷ್ ಓದಿರ್ತೀವಿ. ಅಲೆಕ್ಸಾಂಡರ್ ಬಂದವಾಗ ಇಡೀ ದೇಶ ಸ್ಪ್ಲಿಟ್, ಇಲ್ಲೊಂದು ರಾಜ್ಯ ಅಲ್ಲೊಂದು ರಾಜ್ಯ ಆ ರಾಜ್ಯ ಈ ರಾಜ್ಯ ಯಾರಿಗೆ ಯಾರು ಸಂಬಂಧ ಇದೆ. ಆ ಟೈಮಲ್ಲಿ ಇಡೀ ರಾಜ್ಯವನ್ನು ಒಂದು ಮಾಡಿ ಇದಕ್ಕೆ ಒಂದು ರಾಜ್ಯನ ಕೂಡಿಸ್ಬೇಕು, ಒಳ್ಳೆ ರಾಜನ ದೀಟಾದ ರಾಜನ ಕೂಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಚಂದ್ರಗುಪ್ತನನ್ನು ಕೊಲೆ ಮಾಡಿದ್ರೆ ಇನ್ನೊಂದೇನೋ ಒಂದು ಅತ್ಯಾಚಾರ ಮಾಡಿದ್ರೆ ಅವರೆಲ್ಲ ಎಫ್ಐಆರ್ ಆಗಿದೆ ಅಂತ ನೀವು ಬೆಂಬಲ ಸೂಚಿಸ್ಬಿಡ್ತೀರಾ? ನಮ್ಮ ಹಿಂದೂಗಳ ಮೇಲೆ ಜಿಜಿಯ ಟ್ಯಾಕ್ಸ್ ಪಂಗಡದ ಬಗ್ಗೆ, ಒಂದು ಸಮುದಾಯದ ಬಗ್ಗೆ, ಸಮುದಾಯದ ಭಾವನೆಗಳ ಬಗ್ಗೆ ಮಾತಾಡಿದ್ರೆ ನೀವು ಬೆಂಬಲ ಸೂಚಿಸ್ತೀರಾ ಅಂತಂದ್ರೆ ನಿಮ್ಮ ಸಂಘಟನೆಯ ಉದ್ದೇಶ ಏನು ಮತ್ತೆ ಅದರ ಧ್ಯೇಯ ಏನು? ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಎಲ್ಲಿ ಎಲ್ಲಿ ಬ್ರಾಹ್ಮಣ ಪೂಜಾರಿಗಳು ಲಿಂಗಾಯತ ಮುಕ್ತ ದೇಶ ಮಾಡಬೇಕು ಅಂತ ಒಬ್ರು ಶುರು ಮಾಡಿದ್ರೆ ನೀವು ಅದಕ್ಕೆ ಬೆಂಬಲ ಸೂಚಿಸ್ತೀರಾ? ಪ್ರಜೆಯನ್ನು ಕಾಪಾಡಬೇಕು ದೇಶ ಮಾಡೀರ ಶಿವಾಜಿ ಅಂತ ಮಾಡಿ ಒಂದು ಮಾತಾಡ ಸಮರ್ಥ ರಾಮದಾಸ್. ನಿಮಗೆ ಭಾರತ ದೇಶದಲ್ಲಿ, ಹಿಂದೂ ದೇಶದಲ್ಲಿ ನಿಮಗೆ ಇರೋದಕ್ಕೆ ಅಧಿಕಾರ ಇದೆ, ಪಂಗಡ ದೇಶದ ಅಭಿವೃದ್ಧಿಗೆ ಬ್ರಾಹ್ಮಣರಿಂದ ದೇಶಕ್ಕೆ ನಡೀತಾ ಇದೆ ಕೇಳಲಿಲ್ಲ. ಅದಾದ್ಮೇಲೆ ಚಾಣಕ್ಯ ಹೋಗಂದ್ರೆ ದೇಶದ ಭಾವನೆಯ ರಾಷ್ಟ್ರೀಯ ಯಾವತ್ತು ಪಾಲಿಟಿಕ್ಸ್ ಬರಲಿಲ್ಲ, ಬರೀ ಶಿವಾಜಿ ಮಹಾರಾಜ್ ಯಾವತ್ತು ಕೂಡ ರಿಸರ್ವೇಷನ್ ಸಲಹೆ ಕೊಟ್ಟು ಹೋಗ್ತಿದ್ರು, ಪಾಲ್ಗೊಂಡಿಲ್ಲ. ಹಾಗೆ ನಮ್ಮ ವಿಜಯನಗರ ವಿಜಯನಗರ ಸಾಮ್ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗುವಾಗೆ ಪ್ರತಿಭಟನೆಗಳನ್ನು ಮಾಡಿ ಎಲ್ಲೂ ಕೂಡ ತೊಂದರೆಗೆ ಈಡು ಮಾಡಿಲ್ಲ. ವಿಜಯನಗರ ಸಾಮ್ರಾಜ್ಯ ನಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿ ದೇಶದ ಅಭಿವೃದ್ಧಿಗೆ ಐಕ್ಯತೆಗೆ ಹೋಗ್ತಾ ಇದ್ದಾರೆ, ಎಲ್ಲೂ ಕೂಡ ನಾವು ದೇಶದ ವಿರೋಧ ಚಟುವಟಿಕೆ
ಮಾಡಿಸಿದ್ರು ಅಹಿಷ್ಣುತೆ ಅಂತ ಹೇಳ್ತಿದ್ಯಾ, ಅಸಹಿಷ್ಣುತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಬ್ರಾಹ್ಮಣರು? ಮನೆ ಮನೆಗೆ ಪೇಪರ್ ಹಾಕ್ತಾರೆ ಹುಡುಗನ ನಿನ್ನ ತುಂಬಾ ಇಂಟೆಲಿಜೆನ್ಸ್ ಇದೆ, ನೀನು ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅಂತ ಹೇಳಿ ಆ ಹುಡುಗನನ್ನು ಸರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರನ್ನು ಮನೆ ಕರ್ಕೊಂಡು ಪಕ್ಷ ನೀಡಿದ ಸರ್ ಟೀಚರ್ ಮಾಸ್ಟರ್ ಅಬ್ದುಲ್ ಕಲಾಂ ಪಾಠ ಹೇಳ್ಕೊಟ್ಟಿದ್ರು ನೋಡಿ ಮಾತಾಡಿ ಆಯ್ತಾ, ಏನೇ ಸರ್ ತಿಳುವಳಿಕೆ ಇಟ್ಕೊಂಡು ಮಾತಾಡಿ ಬ್ರಾಹ್ಮಣರ ಬಗ್ಗೆ. ಬ್ರಾಹ್ಮಣರು ಯಾವ ದಿನ ಸಹ ದಬ್ಬಾಳಿಕೆ ಮಾಡಿದ್ದೂ ಇಲ್ಲ, ಅವ್ರು ನಿಮ್ಮ ಹತ್ರ ಕೇಳಿದ್ದೂ ಇಲ್ಲ. ಅವ್ರಿರೋದು ಬರೀ ವಿದ್ಯೆ ಹೇಳ್ಕೊಳ್ಳಿಕ್ಕೆ, ಒಂದು ಗತಿ ವಿಧಿ ನೀತಿ ಏನಿದೆ ಅದನ್ನು ತಿಳಿಸ್ಕೊಳ್ಳಿಕ್ಕೆ ಅಷ್ಟೇ. ಅವ್ರು ಯಾವತ್ತು ನಿಮ್ಮ ಹತ್ರ ಬಂದು ಆಸ್ತಿ ಪಾಸ್ತಿ ಕೇಳಿದ್ದವನೇ ಇಲ್ಲ. ಶ್ರೀರಾಮನ ಪಾಠ ಹೇಳ್ಕೊಟ್ಟವ್ರು ಯಾರು? ವಸಿಷ್ಠ. ಶ್ರೀಕೃಷ್ಣ ಪಾಠ ಹೇಳ್ಕೊಟ್ಟಿದ್ದು ಯಾರು? ಸಂದೀಪಿನಿ ಮಹರ್ಷಿ. ಎಲ್ರು ಬ್ರಾಹ್ಮಣರೇ, ವಿಶ್ವಾಮಿತ್ರ ಬ್ರಾಹ್ಮಣ ಅಲ್ಲ. ಆದ್ರೆ ಅವನು ಎಷ್ಟು ಜಾಣತನ ಇತ್ತಂದ್ರೆ ವೇದದ ಬಗ್ಗೆ, ಅವನಿಗೆ ನಾವು ನಮಸ್ಕಾರ ಮಾಡಿ ನಿಮ್ಮ ಒಂದು ಈ ಗುರುಕುಲ ನಮ್ಮ ಏನು ಲೀನಿಯೇಜ್ ಏನಿದೆ ನಿಮ್ಮ ನಮ್ಮ ಗೋತ್ರವನ್ನು ನಿಮ್ದಂತ ಹೇಳ್ಕೋತೇವೆ ಅಂತ ಹೇಳ್ಕೊತೇವೆ. ಆಂಜನೇಯ ಬಾಲರ ಆದ್ರೆ ಅವನು ದೇವ ಮಾಡಿದ್ದೇವೆ, ನಮ್ಮವ್ರು ಯಾರು ಬ್ರಾಹ್ಮಣರು ದೇವರು ಕಾಣಲ್ಲ ಬೇಕಾದ್ರೆ ಹುಡುಕಿ ಹೋಗಿ. ಸಂಸ್ಕಾರ ಏನಿದೆ ಅದು ಮಾಡಿಕೊಡ್ತಾರೆ ನೋಡು ಚೇತನ್. ಅದರ ಬಗ್ಗೆನೇ ಬರ್ತಾ ಕಂಪನಿಯಲ್ಲಿ ಎಲ್ಲರಿಗೂ ಫ್ರೆಂಡ್ ವಿಷ್ಣುವರ್ಧನ್ ಅಭಿವೃದ್ಧಿ ಆಗಿದ್ದು ಬಹಳಷ್ಟು ಕಡಿಮೆ ನಮಗೆ. ನಾವು ರೋಡ್ ಮೇಲೆ ನಿಲ್ಸಿ ಕೊಚ್ಚಿ ಕೊಚ್ಚಿ ಕೊಟ್ಟಿದ್ದಾರೆ ಹೆಂಡತಿಯನ್ನು. ಅದು ಭಯೋತ್ಪಾದನೆ, ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ತಿಂಗಳಾಗಿದೆ ಬೆಂಗಾಲಿಂದ, ಹಳ್ಳಿಗಳಿಂದ 1.5 ಲಕ್ಷ ಬರೇ ದಲಿತರು ಒಂದು ಹರಗಾಗಿದ್ದಾರೆ. ಯಾರು ಹೋದ್ರು ಯಾರು ಹೋಗಬೇಕಾಗಿದೆ ಇಂಟಾಲರೆನ್ಸ್ ಇಲ್ಲಪ್ಪ, ಏನೂ ಗೊತ್ತಿಲ್ಲ ನನಗೆ. ಬರೇ ಏನಾದಂತ ಎಲ್ಲಾ ಕಡೆ ಅಮೆರಿಕಾ ನಿನಗೆ ನೆಕ್ಸ್ಟ್ ನಿಮಗೆ ಫೈಟ್ ಮಾಡಿದ್ದು ಯಾರಿದ್ದಾರಪ್ಪ ನಿನಗೆ? ನಮ್ಮ ಲಾಲ್ ಬಾಲ್ ಪಾಲ್ ಬಾಲ್ 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 ಗಂಗಾಧರ್ ತಿರ್ಗಿ ಯಾರು ರಾಮಣ್ಣರೇ? ಅವರು ಬರೀ ಒಂದು ಕುಲ ಜವಾಹರ್ಲಾಲ್ ಅವರು ಯಾರು? ಬ್ರಾಹ್ಮಣರು. ರಾಹುಲ್ ಗಾಂಧಿ ಯಾರು? ಬ್ರಾಹ್ಮಣ. ಅಟಲ್ ಬಿಹಾರಿ ವಾಜಪೇಯಿ ಯಾರು? ಬ್ರಾಹ್ಮಣ. ನಿಮ್ಮ ವಕೀಲ ಸಮಾಜದ ಗುರುಗಳನ್ನು ಕೂಡ ಇವತ್ತು ನಾವು ಬಹಳಷ್ಟು ಗೌರವದಿಂದ ಕಾಣ್ತಾ ಇದ್ದೇವೆ. ಇದೇ ನಿಮ್ಮ ಒಕ್ಕಲಿಗ ಸಮಾಜದ ಗುರುಗಳಾದರು ಹಲವಾರು ರೀತಿಯಾದಂತಹ ದೇಶಕ್ಕೆ ಅಭಿವೃದ್ಧಿ ಆಗುವಂತದ್ದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಅನುಸರಿಸಿ ತುಂಬಾ ಜನ ಇದ್ದಾರೆ ನಿಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋರು.
ದೇಶದ ಭಾವನೆಗಳಿಗಾಗಲಿ ಐಕ್ಯತೆಗಾಗಲಿ ಹುಳಿ ಹಿಂಡ ಕೆಲಸವನ್ನು ದಯಮಾಡಿ ಮಾಡಿ ತಂದು ರೋಡ್ ಮೇಲೆ ಇಟ್ಬಿಟ್ಟಿದ್ಯಾ. ಈಗಲೇ ಸಾವಿರಾರು ರೀತಿಯಾದಂತಹ ಜನರು ನಾನಾ ರೀತಿ ಕಷ್ಟಗಳಿಂದ ಕರೋನಾದಿಂದ ಒತ್ತಾಡ್ತಾ ಇದ್ದಾರೆ. ಅಲ್ಲಿ ನೀವು ದೇಶಕ್ಕೋಸ್ಕರ ಮಾಡಿ, ರಾಷ್ಟ್ರಕ್ಕೋಸ್ಕರ ಮಾಡಿ, ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ರಾಷ್ಟ್ರ ಚೆನ್ನಾಗಿರಬೇಕು ಅಂತ ನೋಡಿ. ರಾಜನವರು ಇಲ್ದೋರು ಶಿವರಾಜ್ ಅವರು ದರ್ಶನ ನೋಡಿ ಎಷ್ಟು ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡ್ತಾರೆ. ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಸರ್ ಮಾಡಿ, ಯಾವುದೋ ಒಬ್ಬರು ಮಾತಿಗಾಗಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಮೋಟಿವೇಶನ್ ಮಾಡಿದ್ರೆ ಅದಕ್ಕೆ ನೀವು ಮೊರೆ ಹೋಗಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕೈ ಹಾಕಬೇಡಿ, ಅದಕ್ಕೆ ನೀವು ಹೋಗ್ಬೇಡಿ ಅಂತ ಹೇಳಿ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನಿಮಗೆ. ಇದನ್ನ ಮಾಡಿ ಒಂದು ಪಕ್ಷ ದೇಶಕ್ಕೆಲ್ಲ ತೊಂದರೆ ಆಗುತ್ತೆ, ರಾಷ್ಟ್ರಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಬ್ರಾಹ್ಮಣ ಪರಶುರಾಮ ಆಗಿದ್ದು ಗೊತ್ತಿದೆ, ಪರಶುರಾಮ ಬ್ರಾಹ್ಮಣ ಆಗಿದ್ದು ಗೊತ್ತಿದೆ, ನಿಮಗೆ ಪರಶುರಾಮ ಆಗಿ ಕೂಡ ನಾವು ತೋರಿಸಬೇಕಾಗುತ್ತೆ. ದಯ ಮಾಡಿ ಆ ಒಂದು ಹಂತಕ್ಕೆ ಯಾರು ಹೋಗಬೇಡ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಂತೆ ಖುಷಿಯಾಗಿ ಎಲ್ಲರೂ ಕೂಡ ಸಂತೋಷವಾಗಿ ದೇಶವನ್ನ ಅಭಿವೃದ್ಧಿ ಮಾಡುವಂತಹ ಹಂತದಲ್ಲಿ, ದೇಶವನ್ನ ರಾಷ್ಟ್ರೀಯತೆಯನ್ನ ಉಳಿಸುವಂತಹ ಹಂತದಲ್ಲಿ, ಎಲ್ಲಾ ಸಮಾಜದ ಎಲ್ಲಾ ಜಾತಿಯ ಎಲ್ಲಾ ಜನಾಂಗದವರ ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡೋಣ. ಅವಾಗ ನಿಜವಾಗ್ಲೂ ಸಂಘಟನೆಗಳಿಗೆ ಬೆಲೆ ಇರುತ್ತೆ. ಆ ಸಂಘಟನೆ ಯಾವುದೇ ಒಂದು ಸಮಾಜ ಆಗ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ರೀತಿಯಾದಂತಹ ಜನಾಂಗಕ್ಕಾಗ್ಲಿ ನೋವಾಗುವಂತ ಕೆಲಸ ಮಾಡಿದ್ರೆ ಅದು ಸಂಘಟನೆ ಅಂತಲ್ಲ, ಅದು ದೇಶ ದ್ರೋಹಿ ಸಂಘಟನೆ ಅಂತ ಅನ್ಕೊಳ್ಳುತ್ತೆ. ಆ ಕೆಲಸವನ್ನ ನೀವು ಮಾಡಬೇಡಿ. ಹಿಸ್ಟ್ರಿ ಓದಿದ್ದೀರಾ? ಏನ್ ಮಾತಾಡ್ತೀರಿ ರಾಮಣ್ಣರ ಬಗ್ಗೆ ಗೊತ್ತಂತ ಹೇಳಿ ನಿಮಗೆ? ನಿಮಗೆ ಈ ತರ ಯಾಕೆ ಮಾತಾಡ್ತೀರಿ ಅಂದ್ರೆ, ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿದ್ದಂಗೆ ಏನಾಗುತ್ತೆ ಗೊತ್ತಾ, ವೆನ್ ಯು ವಾಂಟ್ ಟು ಕನ್ವರ್ಟ್ ಇನ್ನೊಂದಕ್ಕೆ ರಿಲಿಜನ್ ಕನ್ವರ್ಟ್ ಆಗಬೇಕು, ಇಲ್ದೋರೆ ಹೆಸರು ತರ್ಕೋಬೇಕು, ದೊಡ್ಡ ಮಾನವತಾವಾದಿ ಅಂತ ಹೆಸರು ತರ್ಕೋಬೇಕಂದ್ರೆ ಈಸಿಯೆಸ್ಟ್ ಟಾರ್ಗೆಟ್ ಈಸ್ ಹಿಂದೂಯಿಸಂ. ಆ ಹಿಂದೂಯಿಸಮಲ್ಲಿ ಬ್ರಾಹ್ಮಣರು ಈಸಿಯೆಸ್ಟ್ ಟಾರ್ಗೆಟ್. ಅವ್ರನ್ನ ಬೈದು ಬಿಟ್ಟರೆ ಓ ನಾನು ದೊಡ್ಡ ಮಾನವತಾವಾದಿ, ನಾನು ದೊಡ್ಡ ಅದು ಅದು ಅಂತ ಹೇಳ್ಕೊಳ್ಬೋದು. ಟಾರ್ಗೆಟ್ ಈಸಿಯೆಸ್ಟ್ ಟಾರ್ಗೆಟ್ ಈಸ್ ಆಲ್ವೇಸ್ ಎ ಬ್ರಾಹ್ಮಿನ್, ಆ್ಯಂಡ್ ಎ ಬ್ರಾಹ್ಮಿನ್ ಈಸ್ ಆಲ್ವೇಸ್ ದ ಒನ್ ಹೂ ಹ್ಯಾಸ್ ವರ್ಕ್ ಫಾರ್ ದ ಸೊಸೈಟಿ. ನಾನು ನಿಮಗೆ 10 ಲಕ್ಷ ಜನರ ಹೆಸರು ಕೊಡ್ತೇನೆ ದೇಶದಗೋಸ್ಕರ ಸತ್ತ ಬ್ರಾಹ್ಮಣರನ್ನು. 10 ಮಂದಿ ದೇಶ ದ್ರೋಹ ಮಾಡಿದವ್ರನ್ನ ಹೆಸರು ಹೇಳಲಿಕ್ಕೆ ಆಗುತ್ತಾ ನಿಮ್ಮ ಕೈಯಲ್ಲಿ? 10 ಮಂದಿ ನಾನು ಕೇಳ್ತಿರೋದು, ದೇಶ ಕಟ್ಟಿರುವ ಯಾವ ಕೆಲಸವಾದರೂ ನಡೀರಿ, ಒಂದು ಬ್ರಾಹ್ಮಣರ ಜೊತೆಗೆ ಇದ್ದೇ ಇದ್ದಾನೆ, ಇದ್ದೇ ಇರ್ತಾನೆ, ಬ್ರಾಹ್ಮಣರ ಜೊತೆಗೆ ಇದ್ದೇ ಇರ್ತಾರೆ. ದೇಶ ಓಡಿಯೋ ಕೆಲಸ ಯಾವುದರಲ್ಲೂ ಸಹ ಬ್ರಾಹ್ಮಣರು ಇಲ್ಲ. ಎಲ್ಲ ಸಿಸ್ಟಮಲ್ಲಿ ಫಾಲ್ಟ್ ಇರುತ್ತೆ ಅಂತೇಳಿ ಬರೀ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಮರ್ಯಾದೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಅದು ಏನು ತಿಂತೀರೋ ಏನೋ ದೇವರಿಗೆ ಗೊತ್ತು, ಇಂಥ ಆಲೋಚನೆ ಬರುತ್ತೆ, ಭಯೋತ್ಪಾದನೆ, ಬ್ರಾಹ್ಮಣಿಕ, ಬ್ರಾಹ್ಮಣತ್ವ ಅಂತ ಹೇಳ್ತೀರಾ. ಅದೇ ಇಲ್ದವ್ರು ನಿಮಗೆ ಎಲ್ಲಿದ್ದಾರೆ? ನಾವು ಪಾಠ ಹೇಳ್ಕೊಡೋ ಗುರುಗಳು ಮಾಸ್ಟರ್ಗಳ ಥರ ನಿಮಗೆ ಏನು ಬೇಕೋ ಅದು ಹೇಳ್ಕೊಡ್ತೇವೆ. ನೀವು ಮೆಚ್ಚಿಗಾದರೆ 5 ರೂಪಾಯಿ ಕೊಟ್ಟರೆ, ನೀವು ಕೊಟ್ಟರೆ 5 ರೂಪಾಯಿ 8 ಆಣೆ ತಟ್ಟೆಯಲ್ಲಿ ಹಾಕ್ತಿರಲ್ಲ ಅದು ತೊಗೊಂಡು ನಿಮ್ಮಲ್ಲೆಲ್ಲ ನಿಮ್ಮ ನೆಕ್ಸ್ಟ್ 7 ಜನ್ರೇಷನ್ ಚೆನ್ನಾಗಿರಬೇಕು ಅಂತೇಳಿ ಆಶೀರ್ವಾದ ಅಷ್ಟೈಶ್ವರ್ಯ ಸಿಗಬೇಕು, ನಿಮ್ಮ ನಿಮ್ಮ ಹೆಂಡತಿಯ ಮಾಂಗಲ್ಯ ತುಂಬ ಇದಾಗಿ ಸೌಭಾಗ್ಯವತೆ ಆಗಿರಬೇಕು, ನಿಮ್ಮ ಮಕ್ಕಳೆಲ್ಲ ಸುಖವಾಗಿರಬೇಕು ಅಂತ ಆಶೀರ್ವಾದ ಮಾಡ್ತವೆ. 5 ರೂಪಾಯಿ ಕೊಟ್ಟರೆ ಸಾಕು ಬ್ರಾಹ್ಮಣರು. ಹಳ್ಳಿಗೆ ಹೋಗೋ ಸಹ ಬ್ರಾಹ್ಮಣರು ಯಾವ ಕಷ್ಟದಲ್ಲಿದ್ದಾರೆ ಕೇಳಿದ್ರೆ, ಒಂದು ಬ್ರಾಹ್ಮಣನಿಗೆ ಒಂದು ದೇವಸ್ಥಾನ ನೋಡ್ಕೊಳ್ಳಿಕ್ಕೆ 2,000 ರೂಪಾಯಿ 2,500 ರೂಪಾಯಿ ಸಿಗುತ್ತೆ. ಏನು 2,000 ರೂಪಾಯಿ ಏನು ತಿಂತೀಯ ಹೇಳು ಚೇತನ್, ಏನು ತಿಂತೀಯ 2,000 ರೂಪಾಯಿ ನಿನಗೆ ಕೊಟ್ಟರೆ? ಏನೋ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಹೀರೋ ಥರ ಮಾತಾಡ್ತಾರೆ, ತುಂಬ ಸಂತೋಷ, ರೈಟ್? ಯಾವ ಇನ್ ಈಕ್ವಾಲಿಟಿ ಇರಬೇಕಾ? ಬಾ, ಒಂದು 10,000 ಮುಸ್ಲಿಂ ಹುಡುಗಿರನ್ನು ತೊಗೊಂಡು ಬಾ, ನಾವು ಇಲ್ಲಿ ಬೇರೆ ಕ್ರಿಶ್ಚಿಯನ್ನು ಯಾವುದು ಬೇರೆ ಬೇರೆ ಜಾತಿನ ತಂದು ಅವರು ಒಳ್ಳೆ ಹುಡುಗರನ್ನು ಕೊಟ್ಟು ಮದುವೆ ಮಾಡುವ, ರೆಡಿ ಇದೆಯಾ ನೀನು? ರೆಡಿ ಇದೆಯಾ? ತರ್ತೀಯಾ ನಾಳೆ 5,000 ಹೆಣ್ಮಕ್ಳನ್ನು ರೆಡಿ ಮಾಡಿ ಬೇರೆ ಬೇರೆ ಕ್ಯಾಸ್ಟನ್ನು ತಂದು ಕೊಡೋಣ, ಇಲ್ದರೆ ಮುಚ್ಚು ಬಾಯ್ ಮುಚ್ಚು. ಯಾರ ಕ್ಯಾಸ್ಟ್ ಅವ್ರಿಗೆ ಇಂಪಾರ್ಟೆಂಟ್ ಅಷ್ಟೇ, ಅದಕ್ಕೇನು ತಪ್ಪಿಲ್ಲ, ಅವ್ರವ್ರು ಮಾಡ್ಕೋತಾರೆ. ನಿಮ್ಮ ಮೇಲೆ ಯಾವ್ದು ದಬ್ಬಾಳಿಕೆ ಹಾಕಲಿಲ್ಲ, ಎಲ್ಲಿ ಬ್ರಾಹ್ಮಣರ ದಬ್ಬಾಳಿಕೆ ಅಂತೇಳಿ, ಎಲ್ಲಿ ಯಾವ ಹಳ್ಳಿಯಲ್ಲಿ ದಬ್ಬಾಳಿಕೆ ಇದೆ ಹೇಳು ನನಗೆ. ಕಣ್ಣು ಬಿಟ್ಟು ನಿಲ್ಸ್ಕೊಂಡು ಆ್ಯಕ್ಷನ್ ಮಾಡಿದಂಗೆ ಮಾಡಿದರೆ ಮರ್ಯಾದೆ ಅಲ್ಲ, ಸರಿಯಾಗಿ ಉಳಿಯೋದು ಕಲಿ. ಅಟ್ಲೀಸ್ಟ್ ನಿನಗೆ ಗೊತ್ತಿಲ್ಲದೆ ಹೋದರೆ ನಿನಗಿಂತ ಈ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರನ್ನ ನೋಡಿ ಕಲಿ. ಈಗ ಬ್ರಾಹ್ಮಣರು ದಬ್ಬಾಳಿಗೆ ಬ್ರಾಹ್ಮಣರು ಏನು ಮಾಡಿದ್ದಾರೆ ನಿನಗೆ? ಎನ್ ಆರ್ ನಾರಾಯಣ ಮೂರ್ತಿ ಬ್ರಾಹ್ಮಣ ನಿನಗೇನಾರು ಮಾಡಿದಾನ? ಸುಧಾಮೂರ್ತಿ ಬ್ರಾಹ್ಮಣರು ನಿನ್ನ ಮೇಲೆ ದಬ್ಬಾಳಿಗೆ ಹಾಕಿದಾರ? ಕಿರಣ್ ಮಜುಂದಾರ್ ಶಾ ಅವರು ಬ್ರಾಹ್ಮಣರು ನಿಮ್ಮ ಮೇಲೆ ದಬ್ಬಾಳಿಗೆ ಹಾಕಿದಾರ? ದ ಸೋಕಾಲ್ ನಂದನ್ ನೀಲಂಕಣ್ ಅವ್ರು ಇಲ್ದರೆ ನಿಮ್ಗೆ ಆಧಾರ್ ಕಾರ್ಡೇ ಇಲ್ಲ ಭಾರತ ದೇಶಕ್ಕೆ, ಅವ್ರು ಯಾರಿಗೆ ದಬ್ಬಾಳಿಗೆ ಮಾಡಿದ್ದಾರೆ?
ಅವ್ರು ಮಾಡಿದ ಕಾಂಟ್ರಿಬ್ಯೂಷನ್ ಕಾಣಲಿಲ್ವಾ ಕಣ್ಣಲ್ಲಿ ನಿನಗೆ? ಇಲ್ಲ ನಾನೇ ಕರೆಕ್ಟ್ ಅಂತ ನಿನಗೆ ಅನ್ಸುತ್ತಾ? ನಾನು ಅಡ್ವೊಕೇಟ್, ನನ್ನ ಜೊತೆಗೆ ಬಾ ಹೈಕೋರ್ಟ್ಗೆ ಹೋಗೋಣ. ಈ ಬ್ರಾಹ್ಮಣರು ಎಲ್ಲರೂ ದೇಶದ್ರೋಹಿಗಳು. ಈ ಹೈಕೋರ್ಟಲ್ಲಿ ಯಾರ್ಯಾರು ಜಡ್ಜ್ಗಳಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಯಾರ್ಯಾರು ಇದ್ದಾರೆ, ಮಿಲಿಟರಿಯಲ್ಲಿ ಯಾರ್ಯಾರು ಇದ್ದಾರೆ, ಪೊಲೀಸಲ್ಲಿ ಯಾರ್ಯಾರು ಇದ್ದಾರೆ, ಇವರನ್ನು ತೆಗೆದಾಕ್ಬೇಕಂತ ಒಂದು ಯಾಚಿಕೆ ನೀನು ಹಾಕು ಬಾ, ನಾನು ರೆಡಿ ಇದ್ದೇನೆ. ಹಿಂದೂ ಮತವನ್ನು ಒಡೆಯೋ ಕೆಲಸ ಮಾಡಬೇಡ. ಅದು ತಾಯಿ, ತಾಯಿಯನ್ನು ತಗೊಂಡೋಗಿ ಅದು ದರಿದ್ರ. ಅರ್ಥ ಆಯ್ತಾ? ಬುದ್ಧಿ ಸರಿಯಾಗಿಟ್ಕೊ, ಮಾತಾಡುವಾಗ ಸರಿ ಮಾತಾಡು, ಮಾತಾಡು, ಅರ್ಥ ಮಾಡ್ಕೊಂಡು ಮಾತಾಡು. ಇಲ್ದವ್ರು ಯಾರ ಹತ್ರ ಕೇಳಿ ಕಲಿ. ನನಗೆ ನನ್ನ ಬ್ರಾಹ್ಮಣತ್ವ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಇಫ್ ಯು ಆರ್ ಸಕ್ಸಸ್ಫುಲ್, ವಿ ಆರ್ ಸಕ್ಸಸ್ಫುಲ್, ದಟ್ಸ್ ಗಾಡ್ಸ್ ಗ್ರೇಸ್, ದಟ್ಸ್ ಆಲ್. ಅದಕ್ಕೆ ನೀನು ಹೊಟ್ಟೆ ಉರಿಸ್ಕೊಳ್ಬೇಕಾದ ಆ ಗತಿ ಬೇಕಾಗಿಲ್ಲ, ನೀನು ಹೊಟ್ಟೆ ಉರ್ಸ್ಕೊಳ್ಬೇಕಾಗಿಲ್ಲ. ನಮ್ಗಿಂತ ದೊಡ್ಡ ದೊಡ್ಡವ್ರು ಎಲ್ಲ ಜಾತಿಯಲ್ಲಿದ್ದಾರೆ, ನಾವು ಅವ್ರು ನೋಡಿ ಹೊತ್ತ ಉಳಿಸ್ಕೊಳ್ಳಲ್ಲ. ಅವ್ರನ್ನ ನೋಡಿ ನಾವು ಸಂತೋಷ ಪಡ್ತೇವೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಯಾವ ರಿಲಿಜನ್ ಆಗ್ಬೋದು, ಯಾವ ಕಾಸ್ಟ್ ಆಗಿರ್ಬೋದು. ನೋಡಿ, ಈ ಜನಿವಾರ ಜೋಕ್ ಮಾಡ್ತಿರಲ್ವಾ, ಇದೇ ನಮ್ಮ ಬ್ರಾಹ್ಮಣರ ಅಸ್ತಿತ್ವ, ನಮ್ಮ ಆಸ್ತಿ. ಆಯಿತಾ? ಇಟ್ ಈಸ್ ಮೈ ರಿಲಿಜಿಯನ್, ಡೋಂಟ್ ಟ್ರೈ ಟು ಇನ್ಸಲ್ಟ್ ಇಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಇವೆಲ್ಲ ಆದಮೇಲೆ ನೀವು ನಿಮ್ಮದು ವಿಡಿಯೋ ನೋಡಿದ್ದೇನೆ, ನನ್ನ ವಾದನೆ ಕೇಳಿದ್ದೇನೆ, ನಾನೇ ನಿಮ್ಮ ಜಜ್ಮೆಂಟ್ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಥರ ಈ ಚೇತನ್ ಥರ ಕೆಲವೊಬ್ರು ಏನು ಮಾಡ್ತಾರಂದರೆ, ಶಾರ್ಟ್ ಟರ್ಮಲ್ಲಿ ಇಮ್ಮಿಡಿಯೇಟಾಗಿ ಹೆಸರು ಬರಬೇಕಂತ ಹೇಳಿಬಿಟ್ಟು ದೇ ಟ್ರೈ ಟು ಕ್ರಿಯೇಟ್ ಸೆನ್ಸೇಷನ್. ಏನೋ ಬಾಯಿ ಬಂದಂಗೆ ಮಾತಾಡೋದು. ಒಮ್ಮೆ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡೋದು, ಒಬ್ರು ಗೌಡ್ರನ್ನ ಟಾರ್ಗೆಟ್ ಮಾಡೋದು, ಒಬ್ರು ಲಿಂಗಾಯತರನ್ನು ಟಾರ್ಗೆಟ್ ಮಾಡೋದು, ಇನ್ನೊಂದ್ಸಲ ವೈಶ್ಯರನ್ನು ಟಾರ್ಗೆಟ್ ಮಾಡೋದು. ಬೇಕಂತ ಒಂದು ರಿಲಿಜನ್ ಅನ್ನೋದು ಕಾಸ್ಟನ್ನು ಟಾರ್ಗೆಟ್ ಮಾಡಿ ಇನ್ಸಲ್ಟ್ ಮಾಡಿ ಅವರನ್ನು ರೋಡ್ ಮೇಲೆಗೆ ಎಳೆದು ಆ ಪೈಶಾಚಿಕ ಆನಂದವನ್ನು ಪಡೆಯುತ್ತಿದ್ದಾರೆ. ಅದರಲ್ಲಿ ಚೇತನ್ ವಿಡಿಯೋ ಒಂದು. ಇವನಿಗೆ ಒಂದು ಪಾಠ ಹೇಳ್ಕೊಡ್ಬೇಕು. ಏನಂದರೆ, ನೆಕ್ಸ್ಟ್ ಟೈಮ್ ಇವನು ಯಾವುದೇ ಪಿಕ್ಚರ್ ಬರಲಿ, ಯಾರೇ ಪಿಕ್ಚರ್ ತೆಗೀಲಿ, ರಾಮಾಯಣದಲ್ಲಿ ಜಾಂಬವಂತನಾಗಿ ಆ್ಯಕ್ಷನ್ ಮಾಡ್ತಾನೋ, ಇಲ್ಲದವ್ರೆ ಮಹಾಭಾರತ ತೆಗೆದ್ರೆ 69th ಕೌರವ, ಇಲ್ಲದವ್ರೆ 75th ಕೌರವ ಅದಂಗೆ ಆ್ಯಕ್ಷನ್ ಮಾಡ್ತಾನೋ, ಇವನಿಗೆ ಅಷ್ಟಕ್ಕಿಂತ ಜಾಸ್ತಿ ಯಾವ ಪೋರ್ಷನ್ ಕೊಡೋದಿಲ್ಲ. ಬಿಕಾಸ್ ಹಿ ಈಸ್ ನಾಟ್ ಫಿಟ್ ಫಾರ್ ದ್ಯಾಟ್. ಎವ್ರಿಬಡಿ ನೋಸ್ ಹಿ ಈಸ್ ನಾಟ್ ಎ ಗ್ರೇಟ್ ಆ್ಯಕ್ಟರ್. ಅವನು ಪಿಕ್ಚರ್ ಬಂದ ನೆಕ್ಸ್ಟ್ ಬರೋ 10 ಪಿಕ್ಚರ್ಗಳು, ಇವನನ್ನು ಇಟ್ಕೊಂಡು ಮಾಡೋ 10 ಪಿಕ್ಚರ್ಗಳು, ಜಸ್ಟ್ ಬ್ಯಾನ್ ದಮ್. ನೀವು ನೋಡೋದೇ ಬೇಡ. ಆ ಪ್ರೊಡ್ಯೂಸರ್ ಗೊತ್ತಾಗಲಿ, ಇವನು ಟಿ ವಿ ಸೀರಿಯಲ್ ಮಾಡಿದ್ರು ಸಹ, ಈ ಚೇತನ್ ಅನ್ನೋನು ಟಿ ವಿ ಸೀರಿಯಲ್ ಮಾಡಿದ್ರು, ಇಲ್ದವರು ಟಿ ವಿ ಪ್ರೋಗ್ರಾಮಲ್ಲಿ ಬಂದರು, ಜಸ್ಟ್ ಸ್ವಿಚ್ ಇಟ್ ಆಫ್. ಸಿನಿಮಾಗೆ ಬಂದರೆ ಹೋಗೋದೇ ಬೇಡ. ಬರೇ ಬ್ರಾಹ್ಮಣರಲ್ಲ, ಯಾವ ಹಿಂದೂ ರಿಲಿಜನನ್ನು ಕ್ರಿಟಿಸೈಸ್ ಮಾಡಿದ್ರು ಸಹ ಡೋಂಟ್ ಎಂಟರ್ಟೈನ್ ಇಟ್. ತಪ್ಪು ಎಲ್ಲ ರಿಲಿಜನ್ಗಳಲ್ಲಿ ಇರ್ಬೋದು, ಇದ್ದೇ ಇದ್ದಾವೆ, ಇರ್ಬೋದು ಇದ್ದಿರ್ಬೋದು, ಏನು ಮಾಡಲಿಕ್ಕಾಗಲ್ಲ. ನಾವು ಹೊಂದಿಸ್ಕೊಂಡು ಹೋಗ್ಬೇಕು, ಇಲ್ದರೆ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಅಷ್ಟೇ ಆಗಲಿ, ಇವರ ನಿರ್ಮೂಲನೆ ಮಾಡ್ತಾನೆ, ಅವರ ನಾಶ ಮಾಡ್ತಾನೆ ಅಂತ ಹೇಳೋದು, ಇಟ್ ಈಸ್ ವಾಟ್ ಈಸ್ ಸ್ಯಾಡಿಸಮ್ ಟು ದ ಕೋರ್. ನಿನ್ನನ್ನು ನೋಡಿದರೆ ಚೇತನ್, ನನಗೆ ಐ ಪಿಟಿ ಯು. ನಿನ್ನ ನೋಡಿದರೆ ಅಸಹ್ಯಸ ಆಗ್ತಾಯಿಲ್ಲ. ಇಷ್ಟು ಜೋರಾಗಿ ಯಾಕೆ ಹೇಳಿದ್ದೆ ಗೊತ್ತಾ ನಿನಗೆ? ಈ ಭಾಷೆಯಲ್ಲಿ ತೆಲುಗಲ್ಲಿ ಒಂದು ಗಾದೆ ಇದೆ, ಕುಕ್ಕ ಕಾಟುಕು ಚೆಪ್ಪು ದೆಬ್ಬ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಯ್ತಾ? ಯಾರಿಗಾದರೂ ಕೇಳಿ ಹೇಳ್ತಾರೆ ಅರ್ಥ ಏನಂತೇಳಿ? ಕುಕ್ಕ ಕಾಟುಕು ಚೆಪ್ಪು ದೆಬ್ಬ. ಆಯ್ತು ಸ್ನೇಹಿತರೆ, ಬ್ಯಾನ್ ಹಿಸ್ 10 films. ಇವತ್ತಿನ ಲೆಕ್ಕ ಹಾಕಿ, 10 films. ಈ ಥರ ಯಾರಾದರೂ ಸಹ, ಇನ್ನು ಯಾರಾದರೂ ಒಂದು ರಿಲಿಜನನ್ನು ನಮ್ಮ ಹಿಂದೂ ಇದರಲ್ಲಿ ರಿಲಿಜನ್ ಬಗ್ಗೆ ಕೀಳಾಗಿ ಮಾತಾಡಿದರೆ ದಯವಿಟ್ಟು ಎಂಟರ್ಟೈನ್ ಮಾಡಬೇಡಿ, ಅದು ತಪ್ಪು. ಸಾಕಷ್ಟು ಇವಾಗ ಚೈನಾದವರು ಪಾಕಿಸ್ತಾನ ಕೂತಿದ್ದಾರೆ, ನಮ್ಮನ್ನು ಹೆಂಗೆ ಕೊಂಡ್ಬೇಕು ಅಂತೇಳಿ, ಹೆಂಗೆ ನಾಶ ಮಾಡಬೇಕಂತೇಳಿ. ಇವು ನಮ್ಮ ಹೊಸವನ್ನು ಬೇಕಾಗಿಲ್ಲ ನಮಗೆ. ಸ್ವಾಮಿ ವಿವೇಕಾನಂದರ ಗುರುಗಳು ಅವರು ಬ್ರಾಹ್ಮಣರೇ, ರಾಮಕೃಷ್ಣ ಪರಮಹಂಸ ಕೇಳಿರ್ಬೋದು ಅಲ್ವಾ? ಆಯಿತು ಚೇತನ್, ಬಾಯ್ ಬಾಯ್. ಐ ಡೋಂಟ್ ಸೇ ಎನಿ ಬಿಗ್ ಫ್ಯೂಚರ್ ಫಾರ್ ಯು. ಇನ್ನು ನಿಮ್ಮ ಮೇಲೆ ಕೇಸ್ ಆಗ್ತಾಯಿದ್ರಲ್ಲ, ಹೋಗಿ ಎಲ್ಲ ಫೈಟ್ ಮಾಡು ಕೋರ್ಟಲ್ಲಿ, ನಾನು ಕಾಣಿಸ್ತೇನೆ ನಿನ್ನ ಕೋರ್ಟಲ್ಲಿ. ಸ್ವಲ್ಪ ಇಷ್ಟು ಸಹ ನಾಚಿಗಿಲ್ವಾ? ಯಾವಾಗಾದರೂ ಒಂದು ದಿನ ಪಾಕಿಸ್ತಾನದಲ್ಲಿ 23% ಇತ್ತು, ಇವಾಗ 6% 4% ಬಂದುಬಿಟ್ಟಿದೆ ಹಿಂದೂಗಳ ಪಾಪ್ಯುಲೇಷನ್. ಯಾಕೆ ಬಂದಿದೆ ಅಲ್ಲಿ? ಅಲ್ಲಿ ಏನು ಇಂಟಾಲರೆನ್ಸ್ ಆಗ್ತಾಯಿದೆ, ಅವ್ರ ಮೇಲೆ ಏನೇನು ಕ್ರೌರಿ ಆಗ್ತಾಯಿದೆ? ಯಾವತ್ತಾದರೂ ಮಾತಾಡಿದೆ ಅದರ ಬಗ್ಗೆ? ಯಾಕೆ ಬರೇ ಹಿಂದೂಗಳ ಬಗ್ಗೆ ಮಾತಾಡಿದರೆ ಹೀರೋ ಆಗ್ತೀಯ, ಇನ್ನೊಬ್ಬರ ಬಗ್ಗೆ ಮಾತಾಡಿದರೆ ಹೀರೋ ಆಗಲ್ಲ ನೀನು, ನಿನಗೇ ಗೊತ್ತು. ಆ ಥರ ಮಾಡ್ಕೊಂಡಿಟ್ಟಿದ್ದಯ್ಯ ಈ ದೇಶವನ್ನು. ಏನು ಮಾರಾಟ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ದೀರಿ? ಈ ದೇಶವನ್ನೇ ಮಾರಾಟ ಮಾಡಬೇಕು ಅಲ್ವಾ? ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅಂತ ತೋರಿಸ್ಬಿಟ್ಟು ಕಡೆಗೆ ಏನು ಮಾಡೋದಂದರೆ, ಈ ಥರ ಯಾಕೆ ಮಾಡ್ತಾರೆ ಅಂದರೆ, ಈ ಕ್ಯಾಸ್ಟ್ ಇದು ಏನಂತಾರೆ ಗೊತ್ತಾ, ನಾನು ನೋಡಿದ ಮಟ್ಟಿಗೆ ಫಸ್ಟ್ ಒಂದು ಕ್ಯಾಸ್ಟನ್ನು ಬೈತಾರೆ, ಆಮೇಲೆ ಎಂಟೈರ್ ರಿಲಿಜನನ್ನು ಬೈತಾರೆ, ಆ ನಂತರ ಯಾವನೋ ದುಡ್ಡು ಕೊಡ್ತಾನೋ ಏನೋ ಫಂಡ್ ರಿಲೀಸ್ ಮಾಡ್ತಾರೆ ಏನೋ ಗೊತ್ತಿಲ್ಲಪ್ಪ, ಸಡನ್ನಾಗಿ ಇದ್ದಕ್ಕಿದ್ದಂತೆ ಇವರು ಮತಾಂತರ ಆಗಿಬಿಡ್ತಾರೆ. ಸೊ ಮೇ ಬಿ ದಿಸ್ ಈಸ್ ಯುವರ್ ಒನ್ ಟೆಕ್ನಿಕ್. ಏನೋ ಬೇರೆ ಮತಕ್ಕೆ ನೀನು ಮತಾಂತರ ಆಗಬೇಕಂತಿದ್ದರೆ ಇದೊಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಿರ್ಬೋದು. ಐ ಡೌಟ್ ಯುವರ್ ಇಂಟೆನ್ಷನ್ಸ್, ವೆರಿ ವೆರಿ ಹಾನೆಸ್ಟ್ ಐ ಡೌಟ್ ಯುವರ್ ಇಂಟೆನ್ಷನ್ಸ್. ಇಲ್ಲದೆ ಹೋದರೆ ಒಳ್ಳೆಯದೇ, ಆದರೆ ಆ ಥರ ಯಾವ ಸಿಗ್ನಲ್ಲೂ ಇಲ್ಲ.
ಇಲ್ಲ ಅಂತೀಯ, ನೀನು ನಿಜವಾಗಿ ಅಸಹಿಷ್ಣುತೆ ಅದು ಇದು ಮಾತಾಡ್ತೀಯ, ನಿನ್ನ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಹೇಳು ಮದುವೆಯಾಗೋರು? ಎಲ್ಲರನ್ನು ನಿನ್ನ ಫ್ಯಾಮಿಲಿ ಕ್ಯಾಸ್ಟ್ ಇಲ್ಲ, ರಿಲಿಜನ್ ಇಲ್ಲ, ಬೇರೆ ರಿಲಿಜನ್ ಕೊಟ್ಟು ಮದುವೆ ಮಾಡು. ಯಾಕೆ ಬೇರೆ ರಿಲಿಜನ್ ಒಳ್ಳೆ ಹುಡುಗರಿಲ್ವಾ? ಎಲ್ಲರನ್ನು ಮದುವೆ ಮಾಡು, ತೋರ್ಸು, ಅವಾಗ ನೀನು ಹೀರೋ ಆಗ್ತೀಯ. ನೀನು ಹುಡುಕ್ಬೇಕಾದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಎಲ್ಲರಿಗೆ ನಿಮ್ಮ ಕ್ಯಾಸ್ಟ್ ನಿಮ್ಮ ಇದು ಜಾತಕ ಎಲ್ಲ ನೋಡ್ಕೋತೀರ, ದುಡ್ಡು ಗಿಡ್ಡು ನೋಡ್ಕೋತೀಯ. ಯಾಕೆ ಬರವನನ್ನು ಕೊಟ್ಟು ಒಬ್ಬನ ಮದುವೆ ಮಾಡ್ರೆ ಎಲ್ಲರನ್ನು, ದುಡ್ಡಿದ್ದವ್ರು ತಾನೇ ಮಾಡು. ಅವಾಗ ಬರಲ್ಲ ನಿಮಗೆಲ್ಲ ದೇಶದ್ದು ಇದು ಚಿಂತೆ. ಇನ್ನೊಬ್ಬರ ಬಗ್ಗೆ ಹೇಳಬೇಕು ಮಾತ್ರ ಎಲ್ಲ ದೇಶ ಸಾಕಷ್ಟು ಚಿಂತೆ ಬರುತ್ತೆ. ನಿನ್ನ ಡ್ರೈವರ್ ಕೊಡೋದು 50,000 ರೂಪಾಯಿ ಸಂಬಳ ಕೊಡು, ನೀನು ತಗೋತಾ ಇಲ್ವಾ ರೆಮ್ಯುನರೇಷನ್? ಅವಾಗ ಕೈ ಬರಲ್ಲ ನಿಮಗೆ, ಕೆಲಸದವ್ರಿಗೆ ಕೊಡ್ತೀಯಾ? ಕೆಲಸದವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀಯಾ? ಅವಳನ್ನು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ, ಟೇಬಲ್ ಡೈನಿಂಗ್ ಟೇಬಲ್ ಎಸ್ಸೆಲ್ಲ ಮಾಡಿದ್ಯಾ ನೀನು? ನಿನ್ನ ಡ್ರೈವರು, ನಿಮ್ಮ ಕೆಲಸದವರು, ನಿಮ್ಮ ವಾರ್ಡಿಗೆ ಬರೋ BBMP ಅವರು ಅವರನ್ನು ಕೂಡ್ಸ್ಕೊಂಡು ನಿಮ್ಮ ಎಸ್ಸೆಲ್ಲ ಮಾಡಿದ್ಯಾ ನೀನು? ಇಂಟಾಲರೆನ್ಸ್, ಅವ್ರಿಗೆ ಇಂಬ್ಯಾಲೆನ್ಸ್ ಇಂದ ಸೊಸೈಟಿ ಅಂತ ಮಾತಾಡ್ತಾ ಇದೆಯಾ? ನೀನು ಎಸ್ಸೆಲ್ಲ ಮಾಡಿದ್ಯಾ? ಅದು ಮಾಡಿದವಾಗ ಇವೆಲ್ಲ ಮಾತಾಡೋಣ. ಅವತ್ತಂಗೆ ಮಾತಾಡಬೇಡ ಚೇತನ್, ಬರೇ ಮಾತಾಡ್ಲಿಕ್ಕಂದ ನಾಯಿ ಸಹ ಬೊಗಳುತ್ತೆ, ಬೆಲೆ ಇರಲ್ಲ. ಮಾಡಿ ತೋರಿಸಿದ್ರೆ ಬೆಳೆ ಕೇಳಿಸುತ್ತಾ? ನಿನ್ನ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಬೇರೆ ರಿಲಿಜನ್ ಕೊಟ್ಟು ಮದುವೆ ಮಾಡು. ನಾಳೆ ಬೆಳಿಗ್ಗೆಯಿಂದ ನಿಮ್ಮ ಕೆಲಸದ ಬರೋರು ಯಾರ್ಯಾರು ಕೆಲಸಕ್ಕೆ ಬರ್ತಾಯಿದ್ರು, ಎಲ್ಲರ ಜೊತೆ ಕೂತ್ಕೊಂಡು ಅವ್ರ ಜೊತೆಗೇ ತಿನ್ನು. ಅವ್ರು ನೀನು ಏನು ಬಟ್ಟೆ ಹಾಕೋತೋ ಅವರಿಗೆ, ನಿನ್ನ ಮನೆಯವ್ರು ಸಹ ಏನು ಬಟ್ಟೆ ಹಾಕೋತಾರೆ ಅದೇ ಬಟ್ಟೆ ಅವ್ರಿಗೆ ಹಾಕ್ಲಿಕ್ಕೆ ಹೇಳು. ಇಲ್ದ್ರೆ ಅವ್ರು ಹಾಕಿದ ಬಟ್ಟೆ ನೀವು ಹಾಕಿ ತೋರಿಸು. ಅವಾಗ ಸರ್ ನಾವೆಲ್ಲ ಈಕ್ವಾಲಿಟಿ ಈಕ್ವಾಲಿಟಿ ಅಂತ, ಅದು ಈಕ್ವಾಲಿಟಿ, ಅದು ಮಾಡಿ ತೋರಿಸು, ಆಮೇಲೆ ಮಾತಾಡೋಣ. ಬ್ರಾಹ್ಮಣರಂಗೆ ಬದುಕೋದು ತುಂಬ ಕಷ್ಟ ಚೇತನ್, ನಿನಗೆ ಗೊತ್ತಿಲ್ಲ. ನೀನು ಈ ಥರ ಮಾತಾಡಿಕೊಂಡು ನೈಟ್ ಪಾರ್ಟಿ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡ್ರೆ ಬ್ರಾಹ್ಮಣರಂಗೆ ಬದುಕಲಿಕ್ಕೆ ಆಗಲ್ಲ. ಅದು ಹೇಗೋ ಬದುಕಿಬಿಟ್ಟಂಗೆ ಯಾರಾದರೂ ಬದುಕ್ಬೋದು, ನಾಚಿಕೆ ಆಗಲ್ವಾ? ಹಾಂ.